A very good evening to all my dear viewers. Welcome to my YouTube channel. This is Professor Arun Giradi here. Uh, in the previous law of company law and administrative subject, I have discussed in brief about the uh, types of share capital. So, let us continue the company law and administrative subject. Some part is remaining in prospectus that will be discussed in this class. So, prospectus andre purchase patrike.

ಕಂಪ್ನಿ ಕಾಯ್ದೆ ಎರಡು ಸಾವಿರದ ಹದಿಮೂರರ ಅನ್ವಯ ನಾಲ್ಕು ವಿವಿಧ ಪ್ರಕಾರಗಳದಾವೆ ಪರಿಚಯ ಪತ್ರಿಕೆಯಲ್ಲಿ ಪ್ರಾಸ್ಪೆಕ್ಟಸ್ನಲ್ಲಿ ಎಷ್ಟು ಪ್ರಕಾರಗಳದಾವ್ರೆ ನಾಲ್ಕು ವಿವಿಧ ಪ್ರಕಾರಗಳದಾವೆ ಅವುಗಳನ್ನ ನೋಡೋಣ ದ ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಡೀಮ್ಡ್ ಪ್ರಾಸ್ಪೆಕ್ಟಸ್ ಅಂತ ಕರಿತೀವಿ ನಾವು ಫಸ್ಟ್ ಒನ್ ರೀ ಡೀಮ್ಡ್ ಪ್ರಾಸ್ಪೆಕ್ಟಸ್ ಸ್ವಾಯತ್ತ ಪರಿಚಯ ಪತ್ರಿಕೆ ಅಂತ ಕರಿತೀವಿ ಡೀಮ್ಡ್ ಪ್ರಾಸ್ಪೆಕ್ಟಸ್ ಅಂದ್ರೆ ಏನು ರೀ ಸ್ವಾಯತ್ತ ಪರಿಚಯ ಪತ್ರಿಕೆ ಅಂತ ಸೊ ವಾಟ್ ಈಸ್ ಡೀಮ್ಡ್ ಪ್ರಾಸ್ಪೆಕ್ಟಸ್ डीमड प्रोस्पेक्टस हैज मेन अंडर कंपनी एक्ट टू थौस थर्टीन सैक्षन ट्वेंटी फैंड सब सैक्षन वन कंपनी का हदिमूर कलम इपत सब कलम वकार वेन्नी अलाव और आर अग्री कंपनी अलाव वे ए कंपनी अलाव आर अग्री टू अलाट एनी सेक्यूरीटी ऑफ़ अ कंपनी

ದ ಡಾಕ್ಯುಮೆಂಟ್ ಈಸ್ ಟು ಬಿ ಇಶ್ಯೂಡ್ ದ ಡಾಕ್ಯುಮೆಂಟ್ ಈಸ್ ಕಾಲ್ಡ್ ಆಸ್ ಅ ಡೀಮ್ಡ್ ಪ್ರಾಸ್ಪೆಕ್ಟಸ್ ಅಂದರೆ ಏನು ರೀ ಯಾವಾಗ ಕಂಪ್ನಿಯವರು ಸೆಕ್ಯುರಿಟಿನ ಮಾರಲಿಕ್ಕೆ ಮುಂದೆ ಬರ್ತಾರ ಸೆಕ್ಯುರಿಟಿ ಅಂದ್ರೆ ಷೇರು ಮತ್ತು ಸಾಲ ಪತ್ರಗಳು ಅಂತ ಕರೀತು ನಾವು ಯಾವಾಗ ಕಂಪ್ನಿಯವರು ಷೇರು ಸಾಲ ಪತ್ರಗಳನ್ನು ಸಾರ್ವಜನಿಕರಿಗೆ ಮಾರುವ ಸಂದರ್ಭದಲ್ಲಿ ಅವಶ್ಯಕ ದಾಖಲೆ ಪತ್ರವನ್ನು ಅವರು ಹೊರಡಿಸಬೇಕು ಆ ಅವಶ್ಯಕ ದಾಖಲೆ ಪತ್ರವೇ ಸ್ವಾಯತ್ತ ಪರಿಚಯ ಪತ್ರಿಕೆ ಅಂತ ನಾವಲ್ಲಿ ಕರಿತೀವಿ ಸೊ ಈ ಸ್ವಾಯತ್ತ ಪರಿಚಯ ಪತ್ರಿಕೆಯನ್ನು ಅವರು ಸಾರ್ವಜನಿಕರಿಗೆ ಹೊರಡಿಸಬೇಕು ಯಾವಾಗ ಹೊರಡಿಸಬೇಕು ಅಂದರೆ ಯಾವಾಗ ಕಂಪ್ನಿದವರು ಅವ್ರ ಕಡೆಯಿಂದ ಬಂಡವಾಳವನ್ನು ಪಡೀತಿರ್ತಾರ ಅವಾಗ ನಾವು ಈ ಪ್ರಾಸ್ಪೆಕ್ಟಸನ್ನು ಕೊಡಬೇಕು ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಡೀಮ್ಡ್ ಪ್ರಾಸ್ಪೆಕ್ಟಸ್ ಅಂತ ಕರಿತೀವಿ ಆಮೇಲೆ ಇದು ಆಫರ್ ಯಾರಿಗೆ ಕೊಡ್ತಾರವರು ಇನ್ವೆಸ್ಟರ್ಸ್ಗೆ ಹೂಡಿಕೆದಾರರಿಗೆ ಕೊಡತಕ್ಕಂತಹ ಪರಿಚಯ ಪತ್ರಿಕೆಯನ್ನು ನಾವೇನಂತ ಕರಿತೀವಿ ಡೀಮ್ಡ್ ಪ್ರಾಸ್ಪೆಕ್ಟಸ್ ಅಂತ ಕರಿತೀವಿ

ಆ ಆ ಪರಿಚಯ ಪತ್ರಿಕೆಯನ್ನು ನಾವೇನಂತ ಕರಿತೀವಿ ಡೀಮ್ಡ್ ಪ್ರಾಸ್ಪೆಕ್ಟಸ್ ಅಂತ ಕರಿತೀವಿ ಸ್ವಾಯತ್ತ ಪರಿಚಯ ಪತ್ರಿಕೆ ಅಂತ ಕರಿತೀವಿ ಸೊ ವಾಟ್ ಈಸ್ ಅ ಪಾಯಿಂಟ್ ಹಿಯರ್ ವೆನ್ ದ ಫರ್ಮ್ ವಾಂಟ್ ಟು ಸೆಲ್ ದ ಸೆಕ್ಯೂರಿಟಿ ಟು ದ ಪಬ್ಲಿಕ್ ವೆನ್ ದ ಫರ್ಮ್ ವಾಂಟ್ ಟು ಸೆಲ್ ದ ಸೆಕ್ಯೂರಿಟಿ ಟು ದ ಪಬ್ಲಿಕ್ ಇನ್ ದ್ಯಾಟ್ ಕೇಸ್ ದ ಫರ್ಮ್ ಈಸ್ ಇಶ್ಯೂಡ್ ದ ಪ್ರಾಸ್ಪೆಕ್ಟಸ್ ದ್ಯಾಟ್ ಇಶ್ಯೂಡ್ ಪ್ರಾಸ್ಪೆಕ್ಟಸ್ ಈಸ್ ಕನ್ಸಿಡರ್ಡ್ ಎಸ್ ಡೀಮ್ಡ್ ಪ್ರಾಸ್ಪೆಕ್ಟಸ್ ಸೊ ಯಾವಾಗ ಕಂಪ್ನಿದವರು ಕಂ ಸಾರ್ವಜನಿಕರಿಗೆ ಸೇರು ಸಾಲ ಪತ್ರಗಳನ್ನು ಮಾರಾಟ ಮಾಡೋ ಸಂದರ್ಭದಲ್ಲಿ ಪರಿಚಯ ಪತ್ರಿಕೆಯನ್ನು ಹೊರಡಿಸ್ತಾರೆ ಸೊ ಆ ಪರಿಚಯ ಪತ್ರಿಕೆಗೆ ನಾವು ಏನಂತ ಕರಿತೀವಿ ಡೀಮ್ಡ್ ಪ್ರಾಸ್ಪೆಕ್ಟಸ್ ಅಂತ ಕರಿತೀವಿ ಸ್ವಾಯತ್ತ ಪರಿಚಯ ಪತ್ರಿಕೆ ಅಂತ ಕರಿತೀವಿ ಸೊ ಇದನ್ನು ಯಾವಾಗಂದರೆ ಇನ್ವೆಸ್ಟರ್ಸ್ಗೆ ಕೊಡ್ತಾರೆ ಅವರು ಆಮೇಲೆ ಎರಡನೇದು ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟಸ್ ಅಂತ ನಾವಲ್ಲಿ ಕರಿತೀವಿ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟಸ್ ಡಸ್ ನಾಟ್ ಕಂಟೈನ್ ಆಲ್ ದ ಇನ್ಫಾರ್ಮೇಷನ್ ಅಬೌಟ್ ಪ್ರೈಸಸ್ ಆಫ್ ಅ ಸೆಕ್ಯೂರಿಟಿ ಆಫರ್ಡ್ ಆ್ಯಂಡ್ ದ ನಂಬರ್ ಆಫ್ ಸೆಕ್ಯೂರಿಟಿ ಟು ಬಿ ಇಶ್ಯೂಡ್ ಅಕಾರ್ಡಿಂಗ್ ಟು ದಿಸ್ ಆ್ಯಕ್ಟ್

ಶೇರ್ ಮಾರಾಟ ಮಾಡೋದು ಯಾವ ಡೇಟ್ ಕ್ಲೋಸ್ ಆಗುತ್ತಾ ನೆನ್ಪಿಟ್ಕೊಂಡ್ರಿ ವೆನ್ ದ ಶೇರ್ ಈಸ್ ಓಪನ್ ಆ್ಯಂಡ್ ದ ವೆನ್ ದ ಶೇರ್ ಈಸ್ ಕ್ಲೋಸ್ ದ್ಯಾಟ್ ಇನ್ಫಾರ್ಮೇಷನ್ ಈಸ್ ಗಿವನ್ ಪ್ರಯರ್ ತ್ರೀ ಡೇಸ್ ಯಾರಿಗೆ ಕೊಡ್ಬೇಕ್ರೆ ಅದನ್ನ ರಿಜಿಸ್ಟಾರ್ಗೆ ಸೊ ಅದು ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟಸ್ ಆಗುತ್ತೆ ಆಮೇಲೆ ಇಟ್ ಡಸ್ ನಾಟ್ ಕಂಟೈನ್ ಆಲ್ ದ ಇನ್ಫಾರ್ಮೇಷನ್ ಆಫ್ ಪ್ರೈಸ್ ಆಫ್ ಸೆಕ್ಯುರಿಟಿ ಆಫರ್ಡ್ ಆ್ಯಂಡ್ ನಂಬರ್ ಆಫ್ ಸೆಕ್ಯುರಿಟಿ ಟು ಬಿ ಇಶ್ಯೂಡ್ ಅಂದರೆ ಒಟ್ಟು ಇನ್ಫಾರ್ಮೇಷನ್ ಇದ್ರೊಳಗೆ ಕೂಡಿರಂಗಿಲ್ಲ ಅಂತ ನಾವು ಅಂದರೆ ಏನಂತ ಹೇಳ್ತೀವಿ ನಾವು ಷೇರಿನ ಬೆಲೆ ಷೇರಿನ ಬೆಲೆ ಇರೋಂಗಿಲ್ಲ ಎಷ್ಟು ಎಷ್ಟೈತಿ ಅನ್ನೋದು ಆಮೇಲೆ ಎಷ್ಟು ಶೇರ್ ಮಾಡ್ತಿದ್ದೀವಿ ಅಂತ ಹೇಳೋಂಗಿಲ್ಲ ಯಾಕಂದರೆ ಬಿಫೋರ್ ತ್ರೀ ಡೇಸ್ಗೆ ರಜಿಸ್ಟಾರ್ಗೆ ನಾವು ಹೇಳಬೇಕು ಪ್ರಾಸ್ಪೆಕ್ಟಸನ್ನು ಕೊಡಬೇಕು ಅದಕ್ಕೆ ನಾವು ಏನಂತ ಕರಿತೀವಿ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟಸ್ ಅಂತ ಸೊ ದಿಸ್ ಪ್ರಾಸ್ಪೆಕ್ಟಸ್ ಈಸ್ ಗಿವನ್ ಟು ರೆಜಿಸ್ಟಾರ್ ಪ್ರಯರ್ ತ್ರೀ ಡೇಸ್ ಸೊ ಎಟ್ ಈಸ್ ಕನ್ಸಿಡರ್ ಎಸ್ ಎ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟಸ್ ಆಮೇಲೆ ತರ್ಡ್ ಒನ್ ಶೆಲ್ಫ್ ಪ್ರಾಸ್ಪೆಕ್ಟಸ್ ಅಂತ ಕರಿತೀವಿ ವಾಟ್ ಈಸ್ ಶೆಲ್ಫ್ ಪ್ರಾಸ್ಪೆಕ್ಟಸ್

ಕಂಪ್ನಿದವರು ಅಥವಾ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನವರು ಇಶ್ಯೂ ಮಾಡ್ತಾರೆ ಒನ್ ಆರ್ ಮೋರ್ ಸೆಕ್ಯೂರಿಟಿ ಟು ಪಬ್ಲಿಕ್ ಅಂದರೆ ಫರ್ಮ್ ಈಸ್ ಇಶ್ಯೂವಿಂಗ್ ಒನ್ ಆರ್ ಮೋರ್ ಫರ್ಮ್ ಸೆಕ್ಯೂರಿಟಿ ಟು ದ ಪಬ್ಲಿಕ್ ಆ್ಯಂಡ್ ಕಂಪ್ನಿ ಶಾಲ್ ಪ್ರೊವೈಡ್ ಅ ವ್ಯಾಲಿಡಿಟಿ ಪೀರಿಯಡ್ ಆಫ್ ಪ್ರಾಸ್ಪೆಕ್ಟಸ್ ವಿಚ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ ಒನ್ ಇಯರ್ ದ್ಯಾಟ್ ವ್ಯಾಲಿಡಿಟಿ ಸ್ಟಾರ್ಟ್ ಫ್ರಮ್ ಕಮೆನ್ಸ್ಮೆಂಟ್ ಆಫ್ ಫಸ್ಟ್ ಆಫರ್ ಆ್ಯಂಡ್ ದ ಆರ್ಗನೈಸೇಷನ್ ಮಸ್ಟ್ ಪ್ರೊವೈಡ್ ಇನ್ಫಾರ್ಮೇಷನ್ ಮೆಮ್ ಇನ್ ಮೆಮೊರಂಡಮ್ ವೆನ್ ಫಿಲ್ಲಿಂಗ್ ಶೆಲ್ಫ್ ಪ್ರಾಸ್ಪೆಕ್ಟಸ್ ಸೊ ಶೆಲ್ಫ್ ಪ್ರಾಸ್ಪೆಕ್ಟಸ್ ಥೀಮ್ ಏನು ಅಂದರೆ ಒನ್ ಅವರ್ ಮೋರ್ ಸೆಕ್ಯೂರಿಟಿ ಇದು ಅರ್ಡ್ ಕೀ ವರ್ಡ್ ನಟ್ ಇಸ್ ಅ ಕೀವರ್ಡ್ ಒನ್ ಅವರ್ ಮೋರ್ ಸೆಕ್ಯುರಿಟಿನ ಇಶ್ಯೂ ಮಾಡುವಾಗ ಯೂಸ್ ಮಾಡ್ತಕ್ಕಂಥ ಪ್ರಾಸ್ಪೆಕ್ಟರ್ಸ್ಗೆ ಶೆಲ್ಫ್ ಪ್ರಾಸ್ಪೆಕ್ಟರ್ಸ್ ಅಂತ ಕೇಳ್ತೀವಿ ಒನ್ ಅವರ್ ಮೋರ್ ಸೆಕ್ಯುರಿಟಿ ಅಂದರೆ ಏನು ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಷೇರು ಸಾಲ ಪತ್ರಗಳು ಅಂದರೆ ಶೇರ್ ಮಾರೋದು ಶೇರಿನ ಜೊತೆಗೆ ಡಿವೆಂಚರ್ ಮಾರೋದು ಅಂದರೆ ಸಾಲ ಪತ್ರ ಡಿವೆಂಚರ್ ಜೊತೆಗೆ ಬಾಂಡ್ ಇವೆಲ್ಲನೂ ನಾವು ಒಮ್ಮೆ ಮಾರಿದ್ದೀವಿ ಅಂದರೆ ಬೇರೆ ಬೇರೆ ಸೊ ಒಂದು ಪ್ರಾಸ್ಪೆಕ್ಟಸ್ ಮಾಡಬೇಕಾಗತ್ತೆ ಆ ಪ್ರಾಸ್ಪೆಕ್ಟಸ್ಸಿಗೆ ನಾವೇನಂತ ಕರಿತೀವಿ ಶೆಲ್ಫ್ ಪ್ರಾಸ್ಪೆಕ್ಟಸ್ ಅಂತ ಕರಿತೀವಿ ಸೊ ವಾಟ್ ಈಸ್ ಶೆಲ್ಫ್ ಪ್ರಾಸ್ಪೆಕ್ಟಸ್ ವೆನ್ ದ ಫರ್ಮ್ ಈಸ್ ಇಶ್ಯೂವಿಂಗ್ ಶೇರ್ಸ್ ಒನ್ ಆರ್ ಮೋರ್ ಶೇರ್ಸ್ ಆರ್ ಸೆಕ್ಯೂರಿಟಿ ಟು ದ ಪಬ್ಲಿಕ್ ಇನ್ ದ್ಯಾಟ್ ಕೇಸ್ ದ ಸೆಲ್ಫ್ ಪ್ರಾಸ್ಪೆಕ್ಟಸ್ ಈಸ್ ಇಶ್ಯೂಡ್ ಅಂದರೆ ಒಂದು ಅಥವಾ ಒಂದಕ್ಕಿಂತ ಹೆಚ್ಚಿನ ಷೇರು ಸಾಲ ಪತ್ರವನ್ನು ಮಾರೋ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಕೊಡ್ತಕ್ಕಂಥ ಪರಿಚಯ ಪತ್ರಿಕೆಯನ್ನು ನಾವೇನಂತ ಕರಿತೀವಿ

సో సెబి అవరు స్పెసిఫైడ్ మారింత ప్రాస్పెక్టస్ అండ్ దిస్ టైప్ ఆఫ్ ప్రాస్పెక్టస్ ఇన్క్లూడ్ ఆల్ ద ఇన్ఫార్మేషన్ ఇన్ బ్రీఫ్ విచ్ గివ్స్ అ సమరి టు ద ఇన్వెస్టర్ టు మేక్ ఫర్దర్ డిసిషన్ కంప్ీ కెనాట్ ఇూ అన్ అప్లకేషన్ ఫార్ ఫార్ ద పర్చేజ్ ఆఫ్ సెక్యూరిటీ అన్లెస్ ఆర్బీజ్ ప్రాస్పెక్టస్ అ కంపన్నీడ్ అంద్ర ఏను తాత్పర్య అంద్ర ఆర్బీజ్ ప్రాస్పెక్టస్ అంద్ర సమరీ ఆఫ్ కంప్నీస్ ఇన్ఫార్మేషన్ ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಆರ್ಬೀಜ್ ಪ್ರಾಸ್ಪೆಕ್ಟಸ್ ಅಂದ್ರೆ ಕಂಪ್ನಿದವರು ಶೇರನ್ನು ಮಾರಾಟ ಮಾಡುವಾಗ ಬ್ರೀಫ್ ಇನ್ಫಾರ್ಮೇಷನನ್ನು ಒಳಗೊಂಡಿದ್ರೆ ಆ ಬ್ರೀಫ್ ಇನ್ಫಾರ್ಮೇಷನ್ಗೆ ನಾವು ಯಾವ ಪ್ರಾಸ್ಪೆಕ್ಟಸ್ ಅಂತ ಕರಿತೀವಿ ಆರ್ಬಿಜ್ ಪ್ರಾಸ್ಪೆಕ್ಟಸ್ ಅಂತ ಕರಿತೀವಿ ಸೊ ಕಂಪ್ನಿದವರು ಆರ್ಬೀಜ್ ಪ್ರಾಸ್ಪೆಕ್ಟಸ್ ಮುಖಾಂತರ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ ಆಲ್ ಡಿಟೇಲ್ಸ್ ಆಫ್ ಅ ಕಂಪ್ನಿ ಇನ್ ಬ್ರೀಫ್ ಅಂದರೆ ಕಂಪ್ನಿದವರು ಯಾರ್ಯಾರು ಶೇ ಯಾವ ಶೇರ್ ಕೊಡ್ತಾರೆ ಎಷ್ಟು ಶೇರ್ ಕೊಡ್ತಾರೆ ಆ ಶೇರಿಗೆ ಶೇರಿನ ಇನ್ಫಾರ್ಮೇಷನ್ ಏನು ಅನ್ನೋದು ನಾವೇನಂತ ಕರಿತೀವಿ ಆರ್ಬಿಜ್ ಪ್ರಾಸ್ಪೆಕ್ಟಸ್ ಮುಖಾಂತರ ನಾವು ಏನು ಮಾಡ್ಬೋದು ಇಶ್ಯೂ ಮಾಡ್ಬೋದು ಆರ್ಬಿಜ್ ಪ್ರಾಸ್ಪೆಕ್ಟಸ್ ಈಸ್ ನಥಿಂಗ್ ಬಟ್ ಸಮರಿ ರಿಪೋರ್ಟ್ ಆಫ್ ಅ ಶೇರ್ಸ್ ಆ್ಯಂಡ್ ಡಿಬೆಂಚರ್ಸ್ ಇಶ್ಯೂಡ್ ಬೈ ದ ಫಾರ್ಮ್ ಫಾರ್ಮ್ನವರು ಇಶ್ಯೂ ಮಾಡ್ತಕ್ಕಂತಹ ಸಮರಿ ರಿಪೋರ್ಟ್ಗೆ ಸಮರಿ ಪ್ರಾಸ್ಪೆಕ್ಟಸ್ಗೆನ ನಾವು ಏನಂತ ಕರಿತೀವಿ ಆರ್ಬಿಜ್ ಪ್ರಾಸ್ಪೆಕ್ಟಸ್ ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ ಸೊ ಓವರ್ ಆಲ್ ಫೋರ್ ಟೈಪ್ಸ್ ಆಫ್ ಪ್ರಾಸ್ಪೆಕ್ಟಸ್ ವಿ ಸೀನ್ ಯೂಶ್ವಲಿ ಮೊದಲೇದು ಡೀಮ್ಡ್ ಪ್ರಾಸ್ಪೆಕ್ಟಸ್ ಸ್ವಾಯತ್ತ ಪರಿಚಯ ಪತ್ರಿಕೆ ಅಂತ ಕರಿತೀವಿ ಕನ್ನಡದಲ್ಲಿ ಡೀಮ್ಡ್ ಪ್ರಾಸ್ಪೆಕ್ಟಸ್ ಅಂದರೆ ವೆನ್ ದ ಫರ್ಮ್ ಈಸ್ ಅಲೌ ಆರ್ ಅಲಾಟ್ ಎನಿ ಸೆಕ್ಯೂರಿಟಿ ಆಫ್ ಅ ಕಂಪ್ನಿ ಇನ್ ಟು ಪಬ್ಲಿಕ್ ಇನ್ ದ್ಯಾಟ್ ಕೇಸ್ ಇಫ್ ದ ಸೆ ಪ್ರಾಸ್ಪೆಕ್ಟಸ್ ಈಸ್ ಇಶ್ಯೂಡ್ ದಟ್ ಈಸ್ ಕಾಲ್ಡ್ ಎಸ್ ಡೀಮ್ಡ್ ಪ್ರಾಸ್ಪೆಕ್ಟಸ್ ಅಂತ ನಾವಲ್ಲಿ ಕರಿತೀವಿ ಸೊ ಡೀಮ್ಡ್ ಪ್ರಾಸ್ಪೆಕ್ಟಸ್ ಅಂದರೆ ಏನ ಏನಾಯ್ತು ರೀ ಡೀಮ್ಡ್ ಪ್ರಾಸ್ಪೆಕ್ಟಸ್ ಅಂದ್ರೆ ಫರ್ಮ್ನವರು ಪಬ್ಲಿಕ್ಗೆ ಶೇರ್ ಮಾಡುವಾಗ ಪ್ರಾಸ್ಪೆಕ್ಟಸ್ ಇಶ್ಯೂ ಮಾಡಿದ್ರಾಗ